ಅಪ್ಪಾಜಿ ಹುಟ್ಟುಹಬ್ಬದ ನೆನಪಿನಲ್ಲಿ ನಮ್ಗೆ ಎಷ್ಟೇ ವರ್ಷ ಆದರೂ ಜನ ಮತ್ತು ಪ್ರೀತಿ ವಿಶ್ವಾಸ ಜನಗಳಿಂದ ಯಾವತ್ತೂ ಕಮ್ಮಿನೇ ಆಗಲ್ಲ, ಚೆನ್ನಾಗಿ ನಡೀತಾನೆ ಇದೆ. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ರಿಂದ ಸ್ವಲ್ಪ ಕ್ರೌಡ್ನ ಕಮ್ಮಿ ಮಾಡಿಸಿದ್ದಾರೆ. ಇನ್ನು ಸರ್ಕಾರದಿಂದ ಫಂಕ್ಷನ್ ಆಗಬೇಕಾಗಿತ್ತು ಇವತ್ತು, ಅದು ಆಗಲಿಲ್ಲ. ಒಂದೆರಡು ಮೂರು ವರ್ಷ ಹಂಗೆ ಆಗಿತ್ತು. ಇನ್ನು ಅವರು ಮಾರ್ಗದರ್ಶನಗಳನ್ನೇ ನಾವು ತಗೊಂಡು ಹೋಗ್ತೀವಿ. ಇವತ್ತು ಒಂದು ವಿಶೇಷವಾದ ವೃಕ್ಷಧ್ವನಿ ಪ್ರಾಜೆಕ್ಟ್ ಅಂತ ನಮ್ಮ ಸ್ನೇಹಿತರೊಬ್ಬರು ಮಾಡಿ, ಯಾವ ಥರ ನೋಡಿ, ಈಗ ಮನುಷ್ಯರಿಗೊಂದು ಭಾಷೆ ಇದೆ, ನಾವು ಮಾತಾಡ್ಕೋತೀವಿ, ನಮ್ಗೆ ಅರ್ಥ ಆಗುತ್ತೆ. ಪ್ರಾಣಿಗಳಿಗೊಂದು ಭಾಷೆ ಇದೆ, ನಿಮಗೆ ಗೊತ್ತಿದೆ. ಪಕ್ಷಿಗಳಿಗೊಂದು ಭಾಷೆ ಇದೆ, ಹಾಗೆ ಮರ ಗಿಡಗಳಿಗೆ ಒಂದು ಭಾಷೆ ಇದೆ ನೋಡಿ, ಅವು ಮಾತಾಡುತ್ತಂತೆ. ಯಾಕಂದ್ರೆ ನಮ್ಮ ಥರ ಅದು ಬೆಳೀತೆ ನೋಡಿ, ಗಿಡ ಆಗುತ್ತೆ, ಮರ ಆಗುತ್ತೆ, ಫಲ ಕೊಡುತ್ತೆ. ನಮ್ಮ ತಂದೆಯವರು ಗಿಡದ ಹತ್ರ ಹೋಗಿ ಮಾತಾಡ್ತಿದ್ರು, ಏ ಹೂ ಬಗ್ಗೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಯಾಕಂದ ನೀನು ಅಂತ ಹೇಳಿ, ಇದ್ರ ಜೊತೆ ಬೆಳೆ ಬೆಳೆದಾಗೆಲ್ಲ ಹೋಗಿ ಮಾತಾಡೋರು. ಇವತ್ತು ಅದೊಂದು ಸೈನ್ಸ್ ಆಗಿದೆ ನೋಡಿ, ಮಾಡರ್ನ್ ಟೆಕ್ನಾಲಜಿ ಆಗಿದೆ. ಅದನ್ನು ರೆಕಾರ್ಡ್ ಮಾಡೋರು ಅಂದರೆ ಅದನ್ನು ಒಂದು ರೆಕಾರ್ಡ್ ಮಾಡ್ತಾರೆ, ಆ ವೇವ್ಸಿಂದ ಅದು ಇನ್ಸ್ಟ್ರೂಮೆಂಟಾಗಿ ಕನ್ವರ್ಟ್ ಮಾಡ್ತಾರೆ, ಅಂದರೆ ಅವುಗಳು ಮಾತಾಡುತ್ತೆ ಅಂತ. ಇತ್ತೀಚೆಗೆ ಅವ್ರು ಗಾಜೂರಿಗೆ ಹೋಗಿ, ನಮ್ಮ ತಂದೆಯವ್ರು ಕೂತ್ಕೋತಿ ಒಂದು ಆಲದ ಮರ ಇದೆ, ನಮ್ಮ ತಾತವ್ರ ಕಾಲದ ಅದು, ಅಲ್ಲಿ ನಮ್ಮ ತಂದೆಯವ್ರು ಕೂತ್ಕೋ ಆಲದ ಮರ ಅಂತಿದೆ, ಅಲ್ಲಿ ಹೋಗಿ ರೆಕಾರ್ಡ್ ಮಾಡ್ಕೊಂಬಂತಾರೆ. ಆ ಒಂದು ಸುಂದರವಾದ ಒಂದು ಕೆಲಸನ ಇವತ್ತು ನನ್ನ ಕೈಯಿಂದ ಅನಾವರಣೆ ಮಾಡಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಅದು.